ಎರಡೇ ಧರ್ಮಕ್ಕೆ ಮಾತ್ರ ಅವಕಾಶ ಕೊಟ್ಟಿದ್ದಾರೆ ಹೆಚ್ಚಾಗಿ ಅಂತ ಈ ಪಠ್ಯಪುಸ್ತಕ ಹೊಸದಾಗಿ ಜಾರಿ ಆಗಿದೆ ಅದರಲ್ಲಿ ಕೇವಲ ಮುಸ್ಲಿಮ್ ಮತ್ತೆ ಕ್ರೈಸ್ತ ಜನರಿಗೆ ಜಾಸ್ತಿ ಒತ್ತು ಕೊಡಲಾಗಿದೆ ಅಂತ ಅದ್ರಾಗ ಪಠ್ಯಪುಸ್ತಕ ಏನು ಪಡೆದ್ರೆ ಏನು ಪಠ್ಯಪುಸ್ತಕ ಅವರ ಪರಿಷ್ಕರಣೆ ಆಗಿಲ್ಲ ಅಂತ ಹೇಳ್ತಾರಲ್ಲ ಅಲ್ಲ ಈಗ ಅದರಲ್ಲಿ ಅಂಶಗಳು ಇರಲ್ಲ ಸರ್ ಪಠ್ಯಪುಸ್ತಕ ಪರಿಷ್ಕರಣೆ ಆಗಬೇಕೀಗ ಇನ್ನು ಆಗೋಕ್ಕಿಂತ ಮುಂಚೆ ಹೇಳ್ತಾರಲ್ಲ ನೀವು ನಿಮಗೆ ಏನು ಯಾರು ಹೇಳಿದ್ದಾರೆ ಇನ್ನ ಪಠ್ಯಪುಸ್ತಕ ಪುರಸ್ಕರಣೆ ಮಾಡಿದ ಹಿಂದೇನೋ ಅವನು ಯಾರೋ ನಿಮ್ಮ ಯಾರೋ ಚಕ್ರ ತೀರ್ಥ ಮಾಡಿದಾರಲ್ಲ ಅನಾಹುತಗಳನ್ನ ಅದನ್ನು ಇದು ಮಾಡಿ ನಾವು ಇದನ್ನು ಇದು ಮಾಡ್ತೀವಿ ಅಲ್ಲಿ ಬಸವಣ್ಣವರು ಬಸವಾದಿ ಶರಣರ ಬಗ್ಗೆ ಅಂಬೇಡ್ಕರ್ ಅವ್ರ ಬಗ್ಗೆ ಆಮೇಲೆ ನಾರಾಯಣ ಗುರು ಬಗ್ಗೆ ರಾಷ್ಟ್ರಕವಿ ಕುವೆಂಪು ಅವ್ರ ಬಗ್ಗೆ ಸ್ವಾಮಿ ವಿವೇಕಾನಂದರ ಬಗ್ಗೆ ಭಗತ್ ಸಿಂಗ್ ಅವ್ರ ಬಗ್ಗೆ ಮಹಾತ್ಮ ಗಾಂಧೀಜಿಯವ್ರ ಬಗ್ಗೆ ನೇತಾಜಿ ಸುಭಾಷ್ ಚಂದ್ರವ್ರ ಬಗ್ಗೆ ಹೀಗೆ ಏನು ನಮ್ಮ ರಾಷ್ಟ್ರದ ನಾಯಕರಿದ್ದಾರೆ ಅವರೆಲ್ಲರ ಬಗ್ಗೆ ಒಂದು ದಿವಸ ನಮ್ಮ ಮುಂದಿನ ಪೀಳಿಗೆ ಕೊಡುವಂಥ ಕೆಲಸ ಮಾಡ್ತೀವಿ ಸಿದ್ದೇಶ್ವರ ಸ್ವಾಮೀಜಿಯವರಿದ್ದಾರೆ ಸಿದ್ಧಗಂಗಾ ಸ್ವಾಮೀಜಿಯವರಿದ್ದಾರೆ ಆದಿ ಚುಂಚನಗಿರಿ ಸ್ವಾಮೀಜಿಯವರಿದ್ದಾರೆ ಹೀಗೆ ಮಾಡಿದಂಥ ಎಲ್ಲ ಪುಣ್ಯ ಪುರುಷರ ಇದನ್ನು ಹಾಕ್ಕೊಂಡು ಮಾಡಬೇಕು ಅಂತ ನಮ್ಮ ಆಶಯ ಆಗಿದೆ ಈ ಒಂದು ಹಾದಿಯಲ್ಲಿ ನಾನು ಹೇಳಿದಲ್ಲ ಈ ಒಂದು ಹಾದಿಯಲ್ಲಿ ಒಂದು ದಿವಸ ಪಠ್ಯಪುಸ್ತಕ ಪರಿಷ್ಕರಣೆ ಆಗಬೇಕಂತೂ ನಂದು ಆಶಯ ಇದೆ ನಮ್ಮ ಸರ್ಕಾರ ಬಹುಶಃ ಆ ರೀತಿಯಲ್ಲಿ ಶಿಕ್ಷಣ ಸಚಿವರು ಆ ರೀತಿಯಲ್ಲಿ ಕ್ರಮಕ್ಕೆ ಕೊಡ್ತಾರೆ ಬೆಂಗಳೂರಿನಿಂದ ಮಂಗಳೂರುವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್